ನಮಸ್ಕಾರ ಸ್ನೇಹಿತರೆ, ಕಳೆದ ಎರಡು ತಿಂಗಳಿನಿಂದ ಚಿನ್ನದ ಬೆಲೆಯಲ್ಲಿಯೇ ಸಿಕ್ಕಾಪಟ್ಟೆ ಏರಿಕೆಯಾಗಿರೋದನ್ನ ನಾವು ನೀವು ನೋಡ್ತಾನೆ ಬಂದಿದ್ದೇವೆ. ಆದರೆ ಕಳೆದ ಎರಡು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗುತ್ತಿದೆ. ಎಷ್ಟರ ಮಟ್ಟಿಗೆ ಇಳಿದಿದೆ ಅಂತ ತಿಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ಸಂಪೂರ್ಣ ವಿಡಿಯೋವನ್ನ ನೋಡುವ ಮುನ್ನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿದಿರೋದು ನಿಮಗೂ ಕೂಡ ಖುಷಿಯಾಗಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಈ ವರ್ಷ ಜನವರಿಯಲ್ಲಿ 1 ಗ್ರಾಂ ಚಿನ್ನದ ಬೆಲೆ 4,600 ರೂಪಾಯಿ ಇತ್ತು, ಅಂದರೆ 10 ಗ್ರಾಂಗೆ 46,000 ರೂಪಾಯಿ ಇತ್ತು. ಆದರೆ ಕಳೆದ ಎರಡು ತಿಂಗಳಿನಿಂದ ಚಿನ್ನದ ಬೆಲೆ ಗಗನಕ್ಕೆ ಏರಿದೆ. ಹೌದು ಸ್ನೇಹಿತರೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ 1 ಗ್ರಾಂನ ಬೆಲೆ ಬರೋಬ್ಬರಿ 5,700 ರೂಪಾಯಿಗೆ, ಅಂದರೆ 10 ಗ್ರಾಂಗೆ 57,000 ರೂಪಾಯಿ ಆಗಿತ್ತು. ಆದರೆ 2-3 ದಿನಗಳಿಂದ ಈ ಚಿನ್ನದ ಬೆಲೆ ಇಳಿಯುತ್ತಿದೆ. ಪ್ರತಿದಿನವೂ 10 ಗ್ರಾಂಗೆ 1,000 ರೂಪಾಯಿ, 1,400 ರೂಪಾಯಿ ಈ ರೀತಿ ಇಳಿಯುತ್ತಾ ಬಂದಿದೆ. ಇನ್ನು ಚಿನ್ನದ ಬೆಲೆ ಇಳಿತಿರೋದಕ್ಕೆ ಕಾರಣ ಇದೇ ತಿಂಗಳು ಅಕ್ಷಯ ತೃತೀಯ ಇದೆ, ಅದಕ್ಕಾಗಿ ಚಿನ್ನದ ಬೆಲೆ ಇಳಿಯುತ್ತಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಒಡವೆ ಚಿನ್ನದ ಬೆಲೆ 5,400 ರೂಪಾಯಿಗೆ ಇಳಿದಿದೆ, ಅಂದರೆ 10 ಗ್ರಾಂಗೆ 54,000 ರೂಪಾಯಿ ಆಗಿದೆ. ಇದೇನಿದು 5,400 ಕಡಿಮೆ ಬೆಲೆನಾ ಅಂತ ನಿಮಗೆ ಅನಿಸಿರಬಹುದು. ಆದರೆ ಆರ್ಥಿಕ ತಜ್ಞರ ಪ್ರಕಾರ ಈ ವರ್ಷ ಮುಗಿಯುವ ಅಷ್ಟರಲ್ಲಿ 22 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಂಗೆ 6,000 ರೂಪಾಯಿ ದಾಟಲಿದೆ ಎಂದು ಹೇಳುತ್ತಿದ್ದಾರೆ. ನೀವೇನಾದ್ರೂ ಚಿನ್ನ ಖರೀದಿ ಮಾಡೋ ಹಾಗಿದ್ರೆ ಇದೇ ಸೂಕ್ತವಾದ ಸಮಯ. ಅಕ್ಷಯ ತೃತೀಯ ಆದ ಮೇಲೆ ಚಿನ್ನದ ಬೆಲೆ ಮತ್ತಷ್ಟು ಜಾಸ್ತಿಯಾಗಲಿದೆ, ಎಚ್ಚರ. ಅದಕ್ಕೆ ಚಿನ್ನ ಖರೀದಿ ಮಾಡಲು ಇದೇ ತುಂಬಾ ಒಳ್ಳೆಯ ಸಮಯ. ಇನ್ನು ನಿಮ್ಮ ಪ್ರಕಾರ ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.